ನಮಸ್ಕಾರ ವೀಕ್ಷಕರೇ, ಎಂ ಟು ಟಿವಿ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಕಡಕ್ಲಾಡ್ ಗ್ರಾಮದ ಹೊರವಲಯದಲ್ಲಿರುವ NSIL ಹಾಗೂ ಚಿಕ್ಕೋಡಿಯ ತಾಲೂಕಿನಾದ್ಯಂತ ಎಲ್ಲ CL2 ಮದ್ಯ ಮಾರಾಟ ಮಳಿಗೆಗಳಲ್ಲಿ MRP ದರಕ್ಕಿಂತಲೂ ಹೆಚ್ಚಿನ ಬೆಲೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರುತ್ತಿದ್ದು ಅಧಿಕಾರಿ ಇಲಾಖೆ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಇಷ್ಟೊಂದು ಬೆಲೆನ ಎಂದು ಕೇಳಿದರೆ ಬೇಕಿದ್ದರೆ ತೆಗೆದುಕೊಳ್ಳಿ, ಇಲ್ಲವೆಂದರೆ ಬಿಡಿ, ದೂರು ಕೊಡುವುದಾದರೆ ಕುಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸುತ್ತಿದ್ದಾರೆ. ಮಾರಾಟ ದರಕ್ಕಿಂತ ಹೆಚ್ಚಿಗೆ ಬೆಲೆ ಮದ್ಯ ಮಾರುತ್ತಿದ್ದು ಮದ್ಯ ಪ್ರಿಯರಿಗೆ ನುಂಗಲಾರದ ತುತ್ತಾಗಿದೆ. ದುಬಾರಿ ಬೆಲೆ ಕೊಟ್ಟು ಮದ್ಯ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ. ನಗರ ಮಾತ್ರವಲ್ಲದೆ ಅವಳಿ ಜಿಲ್ಲೆಯ ತಾಲೂಕುಗಳು ನಗರ ಹೋಬಳಿ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಬಾಟಲಿಯ ಮೇಲೆ ದರ ನಮೂದಿಯಾಗಿದ್ದರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ 5 ರೂಪಾಯಿಗಳಿಂದ 20 ರೂಪಾಯಿಗಳವರೆಗೂ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು, ಹೆಚ್ಚು ಮಾರಾಟವಾಗುವ ಬಿಯರ್ಗಳಿಗೆ 20 ರೂಪಾಯಿನಿಂದ 40 ರೂಪಾಯಿವರೆಗೂ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದಾರೆ. ಇತರೆ ಮದ್ಯ ಬಾಟಲ್ಗಳನ್ನು ಆಯಾ ಬೆಲೆಗೆ ತಕ್ಕಂತೆ ಮಾರುತ್ತಿದ್ದರೂ ಅಬಕಾರಿ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ. ಮಾಮೂಲು ಮದ್ಯದ ಅಂಗಡಿಗಳಲ್ಲಿ ಸರ್ಕಾರದ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಯಲ್ಲಿ ಮದ್ಯ ಮಾರಲಾಗುತ್ತಿದ್ದು ಕ್ರಮಕ್ಕೆ ಅಬಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಮದ್ಯದ ಅಂಗಡಿಯ ಮೇಲೆ ಸೂಕ್ತ ಕ್ರಮವಾಗದೇ ಇರುವುದರಿಂದ ಹೆಚ್ಚಿನ ಬೆಲೆಗೆ ಮದ್ಯ ಮಾರುತ್ತಿರುವುದು ನಿರಂತರವಾಗಿ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, M2TV ನ್ಯೂಸ್, ಚಿಕ್ಕೋಡಿ. ಇದು ನಾ ಕೊಟ್ಟಿರೋದೇನ್ರಿ? ರೇಟ್ ಇದಕ್ಕಿಂತ ಹೆಚ್ಚಾಗಲ್ರಿ? ಕುಂಡ್ರಾಜ್ ಆಗಿಲ್ರಿ? ಇಲ್ಲ ಸರ್, ಪಾರ್ಸಲ್ ಅಷ್ಟೇ.